ಅಗತ್ಯ ಅಲ್ಲಿ ನಮಗೆ ಮಾನಿಟರಿಂಗ್ ಮಾಡಕ್ ಆಗ್ತಾ ಇಲ್ಲ ಆಯ್ತು ಈಗ ನೀವ್ ಏನ್ ಹೇಳಿದ್ರು ಅವ್ರು ಉತ್ತರ ಹೇಳಿದ್ರಲ್ಲ ಅಲ್ಲ ಇವಾಗ ಅವ್ರು ಹೇಳಿದ ನಾವೇ ಒತ್ತಾಯ ಏನು ಅಂದ್ರೆ ತಾತ್ಕಾಲಿಕವಾಗಿ ಇವಾಗ ಅವರಿಗೆ ಏನಾದ್ರೂ ಒಂದ್ ಮಾಡ್ಕೊಡಿ ಇಲ್ಲ ಅಂದ್ರೆ ಹಾಸ್ಟೆಲ್ಸ್ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು 250 ರೂಪಾಯಿ 250 ಹೇಳ್ತಾರೆ ನೀವು ಅದನ್ನೇ ಕೆಲಸ ಮಾಡ್ಬೇಕಂದ್ರೆ ಅಸೆಸ್ಮೆಂಟ್ ಮಾಡಕ್ಕೂ ಇಲ್ಲ ಅಲ್ಲಿ ಓಕೆ ಸಚಿವರು ಮತ್ತು ಅವರ ಕ್ಷೇತ್ರದ ಮಾಹಿತಿಗಳನ್ನು ತರಿಸಿಕೊಂಡು ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕ್ರಮ ತಗೊಂಡು ಇದ್ರೊಳಗೆ ಏನಿಲ್ಲ ಇಡೀ ರಾಜ್ಯದಲ್ಲಿ ಹೊರಗುತ್ತಿಗೆ ಏನಿದೆ ತಾವು ಅದನ್ನು ವಿಶೇಷವಾಗಿ ಪ್ರಯತ್ನ ಮಾಡಿದ್ರೆ ಅದು ಬಗೆಹರಿಯುತ್ತೆ ಇಲ್ಲ ಅಂದ್ರೆ ಬಗೆಹರಿಯೋದಿಲ್ಲ ಹೊರಗುತ್ತಿಗೆ ಆಗುದು ಯಾಕಂದ್ರೆ ಸೈನಿಂಗ್ ಅಥಾರಿಟಿ ಬೇಡವಾ ಅದು ಹಾಸ್ಟೆಲ್ ಅಲ್ವಾ ಹೊರಗುತ್ತಿಗೆ ರೆಸ್ಪಾನ್ಸ್ ಅಲ್ಲಲ್ಲ ನೋಡಿ ಈಗ ನೇಮಕ ಇಲ್ಲ ಅದಾಯ್ತು ಬಿಡ್ರಿ ಓಕೆ ಯುಟಿ ಖಾದರ್ ಯುಟಿ ಖಾದರ್ ನಿಮ್ಮ ಪ್ರಶ್ನೆ ಹೆಬ್ಬಾರ್ ಅವರು ನೆಕ್ಸ್ಟ್ ಯುಟಿ ಸಭಾಧ್ಯಕ್ಷರೇ 1664 ಪ್ರಶ್ನೆಯನ್ನು ಸಭಾಧ್ಯಕ್ಷ ಉತ್ತರ ಒದಗಿಸಲಾಗಿದೆ ಓಕೆ ಸರ್ ಸಭಾಧ್ಯಕ್ಷರೇ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ESI ಆಸ್ಪತ್ರೆ ನಮ್ಮ ಇನ್ಶೂರೆನ್ಸ್ ಸ್ಕೀಮ್ ಮತ್ತು ಆಸ್ಪತ್ರೆ ಬಗ್ಗೆ ಕೇಳಿದ್ದೇನೆ ಬಹುಶಃ ದಕ್ಷಿಣ ಕನ್ನಡ ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕರು ಬಹುಶಃ ಬಹಳಷ್ಟು ಜನ ಅವಿದ್ಯಾವಂತರಾಗಿರ್ತಾರೆ ಮತ್ತು ಬೆಳಗಿನ ಸಂಜೆನ ಕೆಲಸ ಎಲ್ಲ ಬೇರೆ ಕಡೆ ಗಮನಗಳು ಬಹಳಷ್ಟು ಕಡಿಮೆ ಈ ಸಂದರ್ಭ ಅವಸರಕರ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದ್ರೆ ಬರೀ ಒಂದೇ ಒಂದು ಹಾಸ್ಪಿಟಲ್ ಇದೆ ಎರಡು ಜಿಲ್ಲೆಗಳಿಗೆ ಐದು ಕಡೆ ಬಹುಶಃ ಇವತ್ತು ನಮ್ಮ ಡಿಸ್ಪೆನ್ಸರ್ ಇದೆ ನೀವು ಮತ್ತೆ ನಾಲ್ಕೈದು ಕಡೆ ಇವತ್ತು ಡಿಸ್ಪೆನ್ಸರಿ ಸ್ಯಾಂಕ್ಷನ್ ಮಾಡಿದೆ ಅದು ಇನ್ನೂ ಕೂಡ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ತಾವು ಇವತ್ತು ಅದನ್ನು ಹೇಳಬೇಕು ಬೇರೆ ಎಷ್ಟು ಯಾವಾಗ ಸ್ಟಾರ್ಟ್ ಆಗ್ತದೆ ಒಂದು ಎರಡನೇದು ಇವತ್ತು ಯಾರು ಇವತ್ತು ಬಹುಶಃ ನಮ್ಮ ರೆಫರಲ್ ರೇಟರ್ಗೆ ಇವತ್ತು ಹೋಗ್ತಾ ಯಾಕೆಂದರೆ ಮತ್ತೆ ಯಾರು ಇವತ್ತು ನೀವು ರೆಫರಲ್ ರೇಟರ್ ಕೊಡ್ತೀರಿ ಹಾಸ್ಪಿಟಲ್ಗೆ ಹಾಸ್ಪಿಟಲ್ಗೆ ನೀವು ರೆಫರಲ್ ಕೊಡುವಾಗ ಅದಕ್ಕೆ ಮ್ಯಾಪಿಂಗ್ ಮಾಡಿದಿರಿ ಮ್ಯಾಪಿಂಗ್ ಮಾಡಿದೆ ಅಂತ ಹೇಳಿದರೆ ದಾವಣಗೆರೆ ಅವರಿಗೆ ಮಂಗಳೂರಿನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಶಿವಮೊಗ್ಗದವ್ರಿಗೆ ಮಣಿಪಾಲ ಇದು ಯಾಕೆ ಈ ರೀತಿ ಮಾಡೋದು ಗೊತ್ತಿರೋದಿಲ್ಲ ಯಾಕೆ ಪೇಷಂಟ್ಗೆ ಅವನ ಚಾಯ್ಸ್ ಬೇಕು ನಾನೊಬ್ಬ ಕಾರ್ಮಿಕನಾಗಿದ್ದೇನೆ ನನಗೆ ಹುಷಾರಿಲ್ಲ ನನಗೆ ಯಾವ ಡಾಕ್ಟ್ರ್ ಯಾವ ಆಸ್ಪತ್ರೆಗೆ ನನಗೆ ಚಾಯ್ಸ್ ಕೊಡಬೇಕಾಗ್ತದೆ ಇದು ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಅದಕ್ಕೆ ಎಲ್ಲಿ ಯಾವ ಆಸ್ಪತ್ರೆ ಕೂಡ ರೆಫರಲ್ ತಟ್ಟಂಗೆ ಹೋಗ್ಬೋದು ಇದರಲ್ಲಿ ಯಾಕೆ ತಗೊಂಡು ಮ್ಯಾಪಿಂಗ್ ಮಾಡಿದ್ದೀರಿ ಅದೊಂದು ಕ್ಲಿಯರ್ ಮಾಡಬೇಕು ಅದೇ ಸಭಾ ಮುಗಿಲಿಲ್ಲ ಸಭಾ ಎರಡನೇದು ಏನಂತ ಹೇಳಿದರೆ ಇವತ್ತು ನಮ್ಮ ಇದ್ದಂಥ ಒಂದು ಹಾಸ್ಪಿಟಲ್ ಏನಿದೆಯಾ ಮಂಗಳೂರಿನಲ್ಲಿ ESI ಹಾಸ್ಪಿಟಲ್ ಸಮರ್ಪಕವಾಗಿ ಇವತ್ತು ಅಲ್ಲಿ ಡಾಕ್ಟರ್ಸ್ ಮತ್ತು ಇವತ್ತಿಲ್ಲ ಅದನ್ನು ನೇಮಕಾತಿ ಮಾಡಿ ಯಾಕೆಂದ್ರೆ ನೀವು ಲಾಸ್ಟ್ ಟೈಮ್ ದಕ್ಷಿಣ ಕನ್ನಡ ಮತ್ತು ಜಿಲ್ಲೆ ಉಡುಪಿ ಜಿಲ್ಲೆಗೆ 30 ಕೋಟಿ ರೂಪಾಯಿ ಇವತ್ತು ಪ್ರೈವೇಟ್ ಹಾಸ್ಪಿಟಲ್ಗೆ ಇನ್ಶೂರೆನ್ಸ್ ಹಾಕಿಕೊಟ್ಟಿದ್ದ 30 ಕ್ರೋರ್ಸ್ ಇದರಲ್ಲೇ ನೀವು ಒಂದು ಉತ್ತಮ ಮಟ್ಟದ ನಮ್ಮ ಗೌರ್ಮೆಂಟ್ ESI ಹಾಸ್ಪಿಟಲ್ ಇನ್ನಷ್ಟು ಉತ್ತಮವಾಗಿ ಪಡಿಸಿದರೆ ಅದರಲ್ಲಿ ಭಾಳಷ್ಟು ಇವತ್ತು ಸೇವೆ ಕೂಡ ಸಿಗ್ತದೆ ಮತ್ತು ಅದರಲ್ಲಿ ಕೂಡ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬಿಲ್ ಮಾಡಲಿಕ್ಕೆ ಅವಕಾಶ ಕೂಡ ಇವತ್ತು ಆಗ್ತದೆ ಇದರ ಬಗ್ಗೆ ಸ್ವಲ್ಪ ಗಮನ ಇವತ್ತು ಅದಲ್ಲದೆ ನೀವು ಇನ್ಶೂರೆನ್ಸ್ ಕಂಪನಿಗೆ ಇವತ್ತು ನಮ್ಮ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ಗೆ ಅವರು ಚಿಕಿತ್ಸೆ ಕೊಟ್ಟು ಆ ಪೇಷಂಟ್ಗೆ ನೀವು ಬಿಲ್ಲು ಪರವಾಗಿ ಬಿಲ್ಲು ಕೊಡುವಾಗ 1 ವರ್ಷ 6 ತಿಂಗಳು ತಗೊಂಡ್ರೆ ಮತ್ತೆ ಹಾಸ್ಪಿಟಲ್ನವರು ಅಲ್ಲಿ ಹೋದಂಥ ಪೇಷಂಟ್ ಚೆನ್ನಾಗಿ ನೋಡ್ಕೊಳ್ತಾರಾ ತಾಸರ ಭವನದಿಂದ ಏನು ಕೊಡಕ್ಕೆ ಎರಡನೇ ಒಂದು ಅವಕಾಶ ಅಂತ ನೋಡ್ತಾರೆ ಅದಕ್ಕೊಂದು ಟೈಮ್ ಬೌಂಡ್ ಇಟ್ಕೊಳ್ಳಿ ಅವರು ಒಂದು ಟ್ರೀಟ್ಮೆಂಟ್ ಆದ ನಂತರ ಇಷ್ಟು ದಿವಸ ನಿಮಗೆ ಬಿಲ್ ಸಬ್ಮಿಟ್ ಮಾಡಬೇಕು ಅವ್ರು ಬಿಲ್ ಸಬ್ಮಿಟ್ ಮಾಡಿದ ಅಥವಾ ನೀವು ಇಷ್ಟು ಟೈಮಲ್ಲಿ ಕೊಡಬೇಕು ಅವ್ರಿಗೆ ಇಂಟ್ರೆಸ್ಟ್ ಕೊಡಿ ಏನೋ ಮಾಡಿ ಪೇಷಂಟ್ ಹೋದಾಗ ಗೌರವಪೂರ್ವಕ ಅವ್ರು ನೋಡುವಂತ ವಾತಾವರಣ ಶುರು ಮಾಡಿ ಇಲ್ಲ ಅಂದ್ರೆ ಫುಲ್ ಪಾಯಿಂಟ್ ಆಗೋದಿಲ್ಲ ಸಭಾಧ್ಯಕ್ಷ ವಿವರವಾದಂತಹ ಉತ್ತರಗಳನ್ನ ಕಾದವರಿಗೆ ಕೊಟ್ಟಿದ್ದೇವೆ ಅಲ್ಲ ಆದ್ರೆ 3 ಪಾಯಿಂಟ್ ಸ್ಪೆಸಿಫಿಕ್ ಪಾಯಿಂಟ್ ಇದೆ 3 ಪಾಯಿಂಟ್ಗೆ ಉತ್ತರ ಕೊಡ್ತೇವೆ ಮೊದಲೇ ಸಭಾಧ್ಯಕ್ಷೆ ಒಂದೇ ಹಾಸ್ಪಿಟಲ್ ಇದೆ ಅಂತ ಹೇಳಿದ ದಕ್ಷಿಣ ಕನ್ನಡದಲ್ಲಿ ಸತ್ಯ ನಮ್ಮ ಕಾನೂನಲ್ಲಿ ಕೇಂದ್ರ ಸರ್ಕಾರದ ನೀತಿ ಪ್ರಕಾರ 50,000ಕ್ಕಿಂತ ಹೆಚ್ಚು ನೋಂದಾಯಿತ ವಿಮಾದಾರರು ಇದ್ದಾಗ 100-ಬೆಡ್ ಹಾಸ್ಪಿಟಲ್ ಸಿಗುತ್ತೆ 3,000ಕ್ಕಿಂತ ಜಾಸ್ತಿ ಇದ್ದಾಗ ಡಿಸ್ಪೆನ್ಸರಿ ಸಿಗುತ್ತೆ ಈಗ ದಕ್ಷಿಣ ಕನ್ನಡಕ್ಕೆ ಹೊಸ 3 ಡಿಸ್ಪೆನ್ಸರಿಗಳನ್ನು ಕೊಟ್ಟಿದ್ದೇವೆ ಆ ಡಿಸ್ಪೆನ್ಸರಿಗಳ 4 ಒಂದು ಬಂಟ್ವಾಳು ಮತ್ತೊಂದು ಉಜವೆ ಮತ್ತೊಂದು ಗಂಜಿಮಠ್ 4 ಪಡುಬಿದ್ದೆ 4 ಕಡೆ ಹೊಸ್ತನ ಕೊಟ್ಟಿದ್ದೇವೆ ಒಟ್ಟು ದಕ್ಷಿಣ ಕನ್ನಡದಲ್ಲಿ 16 ಪೆನಲ್ ಹಾಸ್ಪಿಟಲ್ ಇದೆ ನಮ್ಮ ಜೊತೆ ಪೆನಲ್ ಮಾಡಿಕೊಂಡಿರ್ತಕ್ಕಂಥ 16 ಜನ ಆಸ್ಪತ್ರೆ ಇದ್ದಾವೆ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಟ್ಟು ಕರ್ನಾಟಕ ರಾಜ್ಯಕ್ಕೆ ನಾವು ಕೊಡಬೇಕಾಗಿರ್ತಕ್ಕಂಥ ಬಾಕಿ ಹಣ ಸನ್ಮಾನ ಸಭಾಧ್ಯಕ್ಷೇ ಕಳೆದ ವರ್ಷದ 1.5 ಪೈಸೆ ಹಣ ಬಾಕಿ ಇಲ್ಲ ಕಳೆದ ವರ್ಷ ನಾವು 149.87 ಕೋಟಿ ರೂಪಾಯಿ ಹಣವನ್ನು
ಕೊಟ್ಟಿದ್ದೇವೆ, ಎಲ್ಲವೂ ಚುಕ್ತಾಗಿದೆ. ಕೇಂದ್ರ ಸರ್ಕಾರ ಪ್ರತಿ 3 ತಿಂಗಳಿಗೆ 1 ಕ್ವಾರ್ಟರ್ ಏನಿದೆ ಕ್ವಾರ್ಟರ್ ಎಂಡಿಗೆ ನಮ್ಮ ಬಿಲ್ಲನ್ನು ಸಬ್ಮಿಟ್ ಮಾಡಿಕೊಳ್ಳಿ, ಕ್ವಾರ್ಟರ್ ಎಂಡಿಗೆ ಹಣವನ್ನು ಬಿಡುಗಡೆ. ಎಷ್ಟು ಜನ ಪೇಷಂಟ್ ಆಗ್ತಾರೆ ಒಟ್ಟು? ನಮ್ಮ ಪೇಷಂಟ್ಗಳ ಸಂಖ್ಯೆ ಕಳೆದ ವರ್ಷ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಿರತಕ್ಕಂಥದ್ದು 11 ಕೋಟಿ 80 ಲಕ್ಷ. 11 ಕೋಟಿ 80 ಲಕ್ಷ ಆಗಿದ್ದು ಬಾಕಿ ಇದೆ. ಎಷ್ಟು ಜನಕ್ಕೆ ಅಂತ ಪೇಷಂಟ್ಸ್ ಪೇಷಂಟ್ ಸಂಖ್ಯೆ ತಗೊಂಡು? ಓಕೆ, ಇರಲಿ ಬಿಡಿ, ಹೇಳಿ ಹೇಳಿ. 11 ಕೋಟಿ 80 ಲಕ್ಷ ಕೊಡಬೇಕಾಗಿದ್ದು ಬಾಕಿ ಇದೆ ಸಭಾಧ್ಯಕ್ಷ. ಎಷ್ಟು ಸಮಯದಿಂದ ಪೂರ್ತಿ ಹೇಳ್ತೀನಿ. ಈ ವರ್ಷವೂ ಕೂಡ ನಮ್ಮ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ನಮಗೆ 150 ಕೋಟಿ ರೂಪಾಯಿ ಕೊಟ್ಟಿದೆ. ಮೊದಲನೇ ಕ್ವಾರ್ಟರ್ನಲ್ಲಿ ಬೇಕಾಗಿತ್ತು ಅಷ್ಟು ಹಣವನ್ನು ಇವತ್ತು ಚುಕ್ತ ಮಾಡಿದ್ದೇವೆ. ಎರಡನೇ ಕ್ವಾರ್ಟರ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ ಕೊಡಬೇಕಾಗಿರ್ತಕ್ಕಂಥ ಹಣ ಸನ್ಮಾನ್ಯ ಸಭಾಧ್ಯಕ್ಷರೇ 11 ಕೋಟಿ 80 ಲಕ್ಷ ರೂಪಾಯಿ ಇಡೀ ರಾಜ್ಯ ದಕ್ಷಿಣ ಕನ್ನಡಕ್ಕೆ ನಾವು ಕೊಡಬೇಕಾಗಿದೆ 11 ಕೋಟಿ 80 ಲಕ್ಷ. ಮತ್ತೊಂದು ವಿಶೇಷ ಸಂಗತಿ ಎಲ್ಲ ಸದಸ್ಯರು ಗಮನಕ್ಕೂ ತರುತ್ತೇನೆ ಸಭಾಧ್ಯಕ್ಷರೇ, ನಾವೊಂದು ಹೊಸ ಕಾನೂನು ಹೊಸ ಪದ್ಧತಿಯನ್ನು ಜಾತಿಗಳ ಜಾರಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ನಮ್ಮ ಆಸ್ಪತ್ರೆ ಕಾದವರು ಹೇಳಿದರು ನಮ್ಮ ಆಸ್ಪತ್ರೆಯಲ್ಲಿ ಹೆಚ್ಚು ಬೇಕಾದಂಥ ಸವಲತ್ತುಗಳನ್ನು ಇಟ್ಟರೆ ಬೇಗ ಕಡೆ ಹಣ ಕೊಡ್ತಕ್ಕಂಥ ತಪ್ಪತ್ತೆ ಅಂತೇಳಿ. ಆದರೆ ವಿಮಾದಾರರ ತಲೆಯಲ್ಲಿ ಇರತಕ್ಕಂಥ ಪದ್ಧತಿ ಸಭಾಧ್ಯಕ್ಷರೇ, ಎಷ್ಟೇ ಸಣ್ಣ ಶೀಖಗಳಲ್ಲಿ ಬೇಕಾದಂಥ ವ್ಯವಸ್ಥೆಗಳಿದ್ದೂ ಕೂಡ ಈ ಪೆನಲ್ ಹಾಸ್ಪಿಟಲ್ ಅವರ ಇನ್ಫ್ಲೂಯನ್ಸ್ ಇದು ಹಣ ಹೇಗೂ ಬರುತ್ತೆ? 45 ಲಕ್ಷ ಜನ ನಮ್ಮ ಪೆನಲ್ ಹಾಸ್ಪಿಟಲ್ ಒಟ್ಟು ವಿಮಾದಾರರು ಇದ್ದಾರೆ. 1 ಕೋಟಿ 80 ಲಕ್ಷ ಜನ ಅವ್ರ ಕುಟುಂಬಸ್ಥರು ಈ ಸವಲತ್ತುಗಳನ್ನು ಪಡಿತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. 1 ವರ್ಷಕ್ಕೆ 150 ಕೋಟಿ, ಹೋದ ವರ್ಷ 149 ಕೋಟಿ 85 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. 11 ಕೋಟಿ ಚಿಲ್ಲವೆಯನ್ನು ಕೂಡ ಕ್ವಾರ್ಟರ್ ಎಂಡಲ್ಲಿ ಬರುತ್ತೆ, ಆ ಕೊಟ್ಟು ಚುಕ್ತ ಮಾಡಿದೆ. ಓಕೆ ಸಭಾಧ್ಯಕ್ಷ, ಮತ್ತೊಂದು ಸಂಗತಿ ಅವ್ರು ಕೇಳಿರ್ತಕ್ಕಂಥದ್ದು 19 ಡಿಸ್ಪೆನ್ಸರಿ ರಾಜ್ಯದಲ್ಲಿ ನಿಮ್ಮ ಸಿಸ್ತಿನೂ ಸೇರಿದಂತೆ ಹೊಸ ಡಿಸ್ಪೆನ್ಸರಿಗಳನ್ನು ಈ ಸಲ ಕೇಂದ್ರ ಸರ್ಕಾರ ಮಂಜೂರಿ ಮಾಡಿದೆ. ಅತಿ ಶೀಘ್ರದಲ್ಲೇ 19 ಉದ್ಘಾಟನೆ ಮಾಡಬೇಕಂತ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಒಟ್ಟಾಗಿ ಎಲ್ಲ ESI ಆಸ್ಪತ್ರೆ ಬೇಕಾದಂತ ಎಲ್ಲ ಸವಲತ್ತುಗಳು ಕೊಡೋದಕ್ಕೆ ನಮ್ಮ ಇಲಾಖೆ ಏನು ಯುಟಿಕಾದ್ರೆ ಇನ್ನೇನು ಸಭಾಧ್ಯಕ್ಷ. ಈಗ ಒಂದು ನಮ್ಮ ಎಲ್ಲ ಒಂದು ಸಮಸ್ಯೆ ಬಗೆಹರಿಸಬೇಕಾದಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಅದನ್ನು ಪ್ರಾರಂಭಿಸೋ ಒಂದು ಕೆಲಸ ಇವತ್ತು ಮಾಡಬೇಕು. ಎರಡನೇದು, ತಾವು ಯಾಕೆ ನಾನು ಸರಿಯಾದ ಸಮಯದಲ್ಲಿ ಅವರಿಗೆ ಒಂದು ಬಿಲ್ ಕೊಟ್ಟರೆ ಏನಾಗ್ತದೆ, ಅವರು ಗೌರವಪೂರ್ವಕ ಕಾರ್ಮಿಕರನ್ನು ನಾವು ನೋಡ್ತಾರೆ. ಬಹುಶಃ ಇದು ಮುಂದಕ್ಕೆ ನನ್ನ ಒಂದು ಸಲಹೆ ಅಂತ ಹೇಳಿದರೆ, ಈಗ ನಾವು ಕೇಂದ್ರ ಸರ್ಕಾರಕ್ಕೊಂದು ಬರೀಬೇಕು. ನಾವು ನಂಬರ್ ಸಂಖ್ಯೆಯಲ್ಲಿ ಮಾತ್ರ ಆಸ್ಪತ್ರೆ ಡಿಸ್ಪೆನ್ಸರಿ ಕೊಡೋದಲ್ಲ, ಜಾಗ್ರಫಿಕಲಿ ಅದು ನೋಡಿಕೊಂಡು ಕೂಡ ಇವತ್ತು ಆ ಒಂದು ಪ್ರದೇಶದ ಒಂದು ಜಾಗ್ರಫಿ ನೋಡಿಕೊಂಡು ಆ ಡಿಸ್ಪೆನ್ಸರಿ ಕೊಡೋ ಒಂದು ಯೋಜನೆ ಕೂಡ ಹಮ್ಮಿಕೊಳ್ಳಿಕ್ಕೆ ನಾವು ಇವತ್ತು ಆ ಒಂದು ಸಿಸ್ಟಮ್ ಅಳವಡಿಸ್ಬೇಕಾಗಿದೆ. ಮೂರನೇದು, ಬಹುಶಃ ಒಂದು ದೊಡ್ಡ ಮಟ್ಟದ ನಿಮ್ಮ ಲೇಬರ್ ಡಿಪಾರ್ಟ್ಮೆಂಟ್ನಿಂದ ಒಂದು ದೊಡ್ಡ ಮಟ್ಟದ ಅವೇರ್ನೆಸ್ ಕ್ಯಾಂಪ್ ಆಗಬೇಕು. ಎರಡನೇದು, ESI ಕಂಪಲ್ಸರಿ ಮಾಡಲಿಕ್ಕೆ ನಾವು ಇಷ್ಟು ನಂಬರ್ಸ್ ಅಂತ ಇರ್ತೇವೆ, ಇಷ್ಟು ಜನ ಆದರೆ ಮಾತ್ರ ಅಂತ. ಅದರಿಂದ ಬಹಳಷ್ಟು ಕಾರ್ಮಿಕರು ವಂಚಿತರಾಗ್ತಾರೆ. ಯಾಕೆ 10 ಆಗ್ಲಿಕ್ಕೆ ಬಿಡೋದಿಲ್ಲ, 9 ತಗೊಳ್ಳೋದಿದ್ರೆ ಅವನು ಕಾಂಟ್ರಾಕ್ಟ್ ತಗೊಳ್ಳೋದು. ಇಂಥ ಕೆಲವು ವಿಚಾರಗಳು ESI ವ್ಯಾಪ್ತಿಗೆ ಬರಬೇಕಾದ್ರೆ ಕೇಂದ್ರ ಸರ್ಕಾರ ಅದರದ್ದೇ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ಯಾವ 1/6/2017 ಬಂದಿರತಕ್ಕಂಥ ಗೈಡ್ಲೈನ್ಸ್ನಲ್ಲಿ ಯಾವ 21,000 ರೂಪಾಯಿ ವೇತನವನ್ನು ಹೊಂದುತ್ತಾನೆ ಮತ್ತು ESIಯನ್ನು ಕಟ್ತಾರೆ ಅಲ್ಲಿಂದ ಅವರು ಮಾತ್ರ ESI ಹಾಸ್ಪಿಟಲ್ ವ್ಯಾಪ್ತಿಗೆ ಬರುತ್ತಾರೆ. ಎರಡನೇದಾಗಿ ಒಂದು ಹೈಟೆಕ್ ಆಸ್ಪತ್ರೆ ಬೇಕು ಅಂತ ಕೇಳಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಮಂಗಳೂರಲ್ಲಿ 16 ಹೈಟೆಕ್ ಆಸ್ಪತ್ರೆನ ಇಂಪ್ಯಾನಲ್ ಮಾಡಿಕೊಂಡಿದ್ದೇವೆ. ಆದರೂ ಕೂಡ ನಮ್ಮ ಕೇಂದ್ರ ಸರ್ಕಾರ ಈಗ ಉಡುಪಿಯಲ್ಲಿ 200 ಬೆಡ್ ಹಾಸ್ಪಿಟಲನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದೆ. ಈಗಾಗಲೇ ಲ್ಯಾಂಡ್ ಕೇಳಿದ್ದೇವೆ, ಉಡುಪಿಯಲ್ಲಿ 200 ಬೆಡ್ ಹಾಸ್ಪಿಟಲನ್ನು ಕೇಳಿದ್ದೇವೆ. ಹೈಟೆಕ್ ಹಾಸ್ಪಿಟ್ಲ್ ಕೊರತೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಏನೂ ಇಲ್ಲ, ಒಂದು ಜಿಲ್ಲೆಯಲ್ಲೇ 16 ಆಸ್ಪತ್ರೆ ಇದೆ. ಹಾಗಾಗಿ ಕಾರ್ಮಿಕರಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ, ಬೇಕಾದಂಥ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆ. ಯಾವುದೇ ಆಸ್ಪತ್ರೆ ವಿಳಂಬ ಆಗತ್ತೆ ಅಂತೇಳಿ ಗೊತ್ತಿದೆ, ಸರ್ಕಾರದ ಹಣ ಸ್ವಲ್ಪ ವಿಳಂಬ ಆಗತ್ತೆ ಅಂತೇಳಿ ಪ್ರತಿ ಕ್ವಾರ್ಟರ್ ಎಂಡಿಗೆ ಕೇಂದ್ರ ಸರ್ಕಾರ ಹಣ ಕೊಡುತ್ತೆ. ಇಷ್ಟು ವರ್ಷನೂ ಕೊಡ್ತಾರೆ ಬಂದಿದ್ದೇವೆ, ಈ ವರ್ಷ ಕೊಡ್ತೀವಿ. ಓಕೆ, ಪರಣ್ಣ ಮನಳ್ಳಿ ಕೊಟ್ಟು ಚುಕ್ತಾಗಿದೆ.